ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರೇರಣಾ ನುಡಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ತುಮಕೂರು ರಾಮಕೃಷ್ಣ ಆಶ್ರಮದ ಶ್ರೀ ವೀರೇಶನಂದ ಸರಸ್ವತಿ ಸ್ವಾಮೀಜಿಯವರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ, ಶಾಂತಿನಿಕೇತನ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ರೇಣುಕಾ ಪಾಂಡುರಂಗಯ್ಯ, ಪ್ರಿಯಾಂಕಾ ಪ್ರಜ್ವಲ್ ರೇಣುಕಮ್ಮ, ಮುಖ್ಯ ಶಿಕ್ಷಕ ಗಜೇಂದ್ರ ಸೇರಿದಂತೆ ಹಲವಾರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಮತ್ತು ಬೆಲ್ಸ್ ಕಾಲೇಜಿನಲ್ಲಿ ಇದ್ದಾಗ ಸ್ವಾಮೀಜಿಯವ್ರನ್ನ ಸಾಕಷ್ಟು ಸಾರಿ ಕರೆಸಿದ್ದೀನಿ, ಎರಡು ಮೂರು ಸಾರಿ. ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂತೋಷ ಹೆಗಡೆಯವ್ರನ್ನ ಕರೆಸಿದಾಗ ಸ್ವಾಮೀಜಿಯವ್ರಿಗೆ ಒಂದು ಆಶೀರ್ವಚನವನ್ನು ನೀಡಿದರು. ಅವರ ಆಶೀರ್ವಚನ ಎಲ್ಲೇ ಇದ್ದರೂ ಸಹ ನಾನು ಹೋಗ್ತಾ ಇರ್ತೀನಿ. ಇವತ್ತು ಆಶ್ರಮದ ಬಗ್ಗೆ ಒಂದು ಮಾತನ್ನು ಹೇಳಬೇಕಾಗ್ತದೆ. ಎಲ್ಲಿ ಜಾತೀಯತೆ ಇರ್ತದೆ ಅಲ್ಲಿ ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ದುಡ್ಡಿಗೆ ಪ್ರಾಧಾನ್ಯತೆಯನ್ನು ಕೊಡಲಾಗ್ತದೆ ಅಲ್ಲೂ ಸಹ ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಸಮಾಜದಲ್ಲಿ ಬಹುತೇಕ ಮಠಮಾನ್ಯಗಳು ಬಿಡೋದು ಅದು ಇನ್ನೂ ಖುಷಿ ನೋಡೋದಕ್ಕೆ. ಅದು ಗಿಡ ಆಗೋದು, ಹುರುಳಿ ಗಿಡ ಬೆಳೆಸಿದಂಥವ್ರು ನಿಮಗೆಲ್ಲ ಗೊತ್ತಿರುತ್ತೆ. ಮಕ್ಕಳು, ರೈತಾಪಿ ಮಕ್ಕಳು, ನೀವೆಲ್ಲ ನಿಮಗೆಲ್ಲ ಪ್ರತಿಯೊಂದು ಹಂತವೂ ಗೊತ್ತಿರುತ್ತೆ. ಗಮನಿಸ್ಬೇಕು ಅದನ್ನು. ಒಂದು ಪುಟ್ಟ ಗಿಡ ಮೊಳಕೆಯೊಡೆದು, ಬೀಜದಿಂದ ಮೊಳಕೆಯೊಡೆದು, ಮೊಳಕೆಯಿಂದ ಗಿಡವಾಗಿ ಅದು ಬೆಳೀತಾ ಹೋಯಿತು. ಅದರ ರಕ್ಷಣೆಗೆ ನಾವೇನು ಮಾಡ್ತೀವಿ? ಬೇಲಿ ಕಟ್ತೀವಿ. ಬೇಲಿ ಕಟ್ಟೋದು ಹೊರಗಡೆ ಶತ್ರುಗಳಿಂದ ರಕ್ಷಿಸೋದಕ್ಕೆ. ಆದರೆ ಇಷ್ಟೇ ಮಾಡಿದ್ರೆ ಸಾಲದು, ಅದಕ್ಕೆ ಕಾಲಕಾಲಕ್ಕೆ ಗೊಬ್ಬರ ನೀರು ಹಾಕಬೇಕು. ಆ ಬೀಜದಲ್ಲಿ ಒಂದು ತಾಕತ್ತಿದೆ, ಆ ತಾಕತ್ತು ಸರಿಯಾದ ರೀತಿಯಲ್ಲಿ ಅದು ಪ್ರವರ್ಧಮಾನಕ್ಕೆ ಅಭಿವೃದ್ಧಿಗೆ ಬರಬೇಕು ಅಂದರೆ ಕಾಲಕಾಲಕ್ಕೆ ಗೊಬ್ಬರ ನೀರು ಹಾಕಬೇಕು. ಇಲ್ಲಿ ಒಂದು ವೈಜ್ಞಾನಿಕವಾದ, ಆದರೆ ನಾವು ಒಪ್ಕೊಳ್ಳೇಬೇಕಾದಂಥ ಒಂದು ಅತ್ಯುತ್ತಮವಾದ ಸತ್ಯ ಇದೆ. ನಮ್ಮ ವೇದಿಕೆಯ ಎಲ್ಲ ಹಿರಿಯರು ಇದನ್ನು ಒಪ್ಕೊಳ್ತಾರೆ, ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಒಪ್ಕೊಳ್ತಾರೆ. ನೋಡಿ, ಜಗತ್ತಿನ ಅತ್ಯುತ್ತಮವಾದ ಗೊಬ್ಬರವನ್ನೇ ನಾನು ಉಳಿಸ್ಬೋದು. ಜಗತ್ತಿನಲ್ಲಿ ಅತ್ಯುತ್ತಮವಾದ ರೀತಿಯಲ್ಲೇ ಆ ಗಿಡವನ್ನು ನಾನು ಕಾಪಾಡಬಹುದು. ಆದರೆ ನೆನಪಿಟ್ಕೊಳ್ಳಿ, ಆ ಗಿಡ ಬೆಳೆಯೋದು ಆ ಬೀಜದ ತಾಕತ್ತಿಗೆ ಅನುಗುಣವಾಗಿಯೇ ಹೊರತು ಬೀಜಕ್ಕೆ ನಾವು ಹೊರಗಡೆಯಿಂದ ತಾಕತ್ತನ್ನು ತುಂಬಕ್ಕಾಗೋದಿಲ್ಲ. ಇರುವ ತಾಕತ್ತು ನಷ್ಟವಾಗದಂತೆ, ಇರುವ ತಾಕತ್ತು ಅಪವ್ಯಯವಾಗದಂತೆ, ಅದು ನಷ್ಟವಾಗದಂತೆ ಎಷ್ಟು ಬೆಳೆಯಬಹುದೋ ಅಷ್ಟು ಮಾತ್ರ ನಾವು ಬೆಳೆಸೋಕ್ಕಾಗುತ್ತೆ. ಆದ್ದರಿಂದ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ನೀವು ಮನೆಗಳಲ್ಲಿ ಕೇಳಿರ್ತೀರಿ, ಒಳ್ಳೆ ಬಿತ್ತನೆ ಬೀಜ ಬೇಕಣಪ್ಪ, ಎಲ್ಲಿ ತರೋದು ಅಂತ ಮನೇಲಿ ಮಾತಾಡ್ತಿರ್ತಾರೆ. ಮಾರ್ಕೆಟಲ್ಲಿರೋ ಎಲ್ಲ ಬೀಜವೂ ಉತ್ತಮ ಬಿತ್ತನೆ ಬೀಜ ಅಲ್ಲ. ಕೆಲವು ಕಡೆ ನೀವು ಕೇಳಿರ್ತೀರಿ, ಇಂಥ ಊರಿನ ಬಿತ್ತನೆ ಬೀಜ ಭಾಳ ಒಳ್ಳೆಯದು, ಇಂಥ ಊರಿನ ಹುಣಸೆಹಣ್ಣು ಭಾಳ ಒಳ್ಳೆಯದು, ಇಂಥ ಹಳ್ಳಿಯ ಹೋರಿ ಭಾಳ ಒಳ್ಳೆಯದು ನಮ್ಮ ಹಸುವಿಗೆ, ಇಂಥ ಮರದ ಮಾವಿನ ಹಣ್ಣು ಭಾಳ ಒಳ್ಳೆಯ ಜಾತಿ ಹಣ್ಣು, ಆ ಊರಿನಲ್ಲಿ ಒಳ್ಳೆ ಜಾತಿ ನಾಯಿ ಮರಿ ಸಿಗುತ್ತೆ, ತಂದು ಬೆಳೆಸಿದ್ರೆ ನಮ್ಮ ತೋಟ ಬೆಳೆಸ್ಬೋದು. ಹಾಗಾಗಿ ನೋಡಿ, ಈ ಜನ್ಮದಲ್ಲಿ ನಮ್ಗೇನು ಸಂಸ್ಕಾರ ಇದೆಯೋ ಅದು ಹಿಂದಿನ ಜನ್ಮದ ವಂದನಾರ್ಪಣೆ, ವೋಟ್ ಆಫ್ ಥ್ಯಾಂಕ್ಸ್. ನಾವು ಮುಂದುವರೆದ ಭಾಗವಾಗಿ ಇಲ್ಲಿ ಹೊಡಿತೀವಿ, ಆದ್ದು ಮುಂದುವರಿತೀವಿ. ಆದ್ದರಿಂದ ನೆನಪಿಟ್ಕೊಳ್ಳಿ, ಒಬ್ಬರಿಂದ ಒಬ್ಬರಿಲ್ಲ, ಒಬ್ಬವ್ಯವನ್ನು ಹೋರಾಟ ಅಂತ ಕರೆದ್ರು ನಮ್ಮ ಹಿರಿಯರು, ಇದನ್ನು ಸವಾಲು ಅಂತ ಕರೆದ್ರು. ಆ ಗಿಡ ಹೆಮ್ಮರವಾಯಿತು, 10 ವರ್ಷಗಳ ಕಾಲ ಅದನ್ನು ಕಾಪಾಡಿದ್ವಿ, ಹೆಮ್ಮರವಾಯಿತು. ಅದು ಹೆಮ್ಮರವಾದ್ಮೇಲೆ ನಮಗೊಂದು ಧನ್ಯತೆಯ ಭಾವ ಬಂತು. ಈಗ ನಾವು ಬೇಲಿಯನ್ನು ಕಾಪಾಡಬೇಕಾದಿಲ್ಲ, ಕಾಲಕಾಲಕ್ಕೆ ಗೊಬ್ಬರ ನೀರು ಹಾಕಬೇಕಾಗಿಲ್ಲ. ಆ ಗಿಡ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ, ತನಗೆ ಬೇಕಾದ ಫಲವತ್ತತೆಯನ್ನು ಭೂಮಿಯಿಂದ ಅದು. ನಮ್ಮ ಪರಿಸರದಿಂದ ನಾವು ಬೆಳೀತೇವೆ, ನಮ್ಮ ಪರಿಸರ ನಮಗೆಲ್ಲವನ್ನೂ ಕೊಟ್ಟಿದೆ. ಪರಿಸರ ಅಂದರೆ ನೆನ್ಪಿಟ್ಕೊಳ್ಳಿ, ಕೇವಲ ಗೆರೆ ಗಿಡಗಂಟುಗಳಷ್ಟೇ ಅಲ್ಲ, ನಮ್ಮ ಸಮಾಜ. ಸಮಾಜ ಅಂದರೆ ಏನು? ನಮ್ಮಿಂದ ಆಚೆಗೆ ಏನೇನಿದೆಯೋ ಅದೆಲ್ಲವೂ ಸಮಾಜವೇ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಅವರು ನಮ್ಮ ಸಮಾಜದ ಅವಿಭಾಜ್ಯ ಅಂಗ. ನಮಗೆ ಶಿಕ್ಷಣ ಕೊಟ್ಟಂಥ ಪೂಜ್ಯ ಗುರುಗಳು ಅವರು ನಮ್ಮ ಸಮಾಜದ ಬೆನ್ನೆಲುಬು. ನಮ್ಮನ್ನು ಕಾಲಕಾಲಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ಸಮಾಜದ ಹಿರಿಯರು, ನಮ್ಮ ಹಿತೈಷಿಗಳು, ನಮ್ಮ ಅಭಿವೃದ್ಧಿಯನ್ನು ಸಹಿಸಿ
ಪ್ರೇರಣೆ ಕೊಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ನಮ್ಮ ಸಮಾಜ ಆಗುತ್ತೆ. ಒಂದು ಪುಟ್ಟ ಬೀಜವನ್ನು ಭೂಮಿಗೆ ಹಾಕ್ತೀರಿ, ಆ ಬೀಜ ಭೂಮಿಯಲ್ಲೇ ಇದ್ದುಬಿಟ್ರೆ ಬೀಜವಾಗಿ ಸತ್ತೋಗುತ್ತೆ. ಯಾಕೆ? ಬೀಜವನ್ನು ತಿನ್ನುವಂತಹ ಹಲವಾರು ಕ್ರಿಮಿಕೀಟಗಳು ಮಣ್ಣಿನಲ್ಲಿದೆ. ಹೀಗಾಗಿ ದೇವರ ವ್ಯವಸ್ಥೆ ಏನು ಅಂದರೆ, ಬೀಜ ಬೀಜವಾಗಿ ಉಳಿಬೇಕಾದ್ದಿಲ್ಲ, ಬೀಜ ನೆಲದಲ್ಲೇ ಸೀಮಿತವಾಗಬೇಕಾದ್ದಿಲ್ಲ, ಕೆಲವು ದಿವಸಗಳ ವೇಳೆಗೆ ಅದು ಸ್ಪ್ರೌಟ್ ಔಟ್ ಅಂತೀವಿ ಇಂಗ್ಲೀಷ್ನಲ್ಲಿ, ಮೊಳೆಯುತ್ತೆ, ಅದು ಮೊಳಕೆ ಆಗುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಬೀಜವನ್ನು ತಿನ್ನುವಂತಹ ಕ್ರಿಮಿಗಳಿಗೆ ಮೊಳಕೆಯನ್ನು ತಿನ್ನುವ ತಾಕತ್ತಿಲ್ಲ. ಇದೇ ಬೆಳವಣಿಗೆ ಅಂದರೆ, ನೀವೇನಾದರೂ ಭೂಮಿಯ ಕೆಳಗೆ ಬೀಜ ಸುರಕ್ಷಿತ ಅಂತ ಅಂದ್ಕೊಂಡ್ರೆ ಭೂಮಿಯ ಕೆಳಗೂ ಕೂಡ ಬೀಜವನ್ನು ತಿಂದು ಹಾಕುವಂಥ ಕ್ರಿಮಿಗಳಿವೆ. ಆದರೆ ಅದು ಮೊಳಕೆ ಆಯಿತು ಅಂತಂದರೆ ಆ ಕ್ರಿಮಿಗಳಿಗೆ ತಾಕತ್ತಿಲ್ಲ ಅದನ್ನು ಕೊಲ್ಲಕ್ಕೆ. ಆದರೆ ನೆನ್ಪಿಟ್ಕೊಳ್ಳಿ, ಕೆಲವು ಕ್ರಿಮಿಗಳಿಗೆ ಬೀಜವನ್ನು ಕೊಲ್ಲೋದಕ್ಕೆ ತಾಕತ್ತಿಲ್ಲ ನಿಜ, ಆದರೆ ಮೊಳಕೆಯನ್ನು ತಿನ್ನೋದಕ್ಕೆ ಬೇರೆ ವೆರೈಟಿ ಕ್ರಿಮಿಗಳಿಗೆ ಅವಕಾಶ ಇದೆ. ಆಗ ಮೊಳಕೆ ಮೊಳಕೆಯಾಗಿ ಉಳಿಬಾರದು, ಅದು ಬಲಿಷ್ಠವಾಗಿ ಬೇರೂರಬೇಕು, ಅದೊಂದು ಪುಟ್ಟ ಗಿಡವಾಗಿ ಭೂಮಿಯಿಂದ ಮೇಲಕ್ಕೆ ಬರಬೇಕು. ಭೂಮಿಯಿಂದ ಮೇಲಕ್ಕೆ ಬಂದಾಗ ಪ್ರಕ್ರಿಯೆ ಇಮ್ಯಾಜಿನ್ ಮಾಡಿ, ನೀವು ಎಸ್ತದ್ದು ಬೀಜವನ್ನು, ಆದರೆ ಕೆಲವು ದಿನಗಳ ನಂತರ ನೀವು ನೋಡ್ತಾ ಇರ್ತಕ್ಕಂಥದ್ದು ಮೊಳಕೆ ಒಡೆದು ಅದು ಬೀಜ ಗಿಡವಾಗಿ ಬರ್ತಾ ಇರತಕ್ಕಂಥದ್ದು. ಈ ಗಿಡ ಏನಾದರೂ ಸುರಕ್ಷಿತವಾಗಿದೆಯಾ ಅಂತಂದರೆ, ಯಾವಾಗ ಹಸು ಕರು ದನಕರುಗಳು ಜಾನುವಾರುಗಳು ಕುರಿ ಆಡು ಮೇಕೆ ಯಾವುದಾದ್ರೂ ಬಂದು ತಿನ್ಬಿಟ್ರೆ ಏನು ಮಾಡ್ತಾರೆ? ಹೀಗಾಗಿ ಅದು ಗಿಡವಾಗಿ ಬೆಳೆದಿದ್ದು ನಮಗೆ ಸಂತೋಷ. ನಾವೆಲ್ಲ ಚಿಕ್ಕವರಿದ್ದಾಗ ಪಾಟ್ಗಳಲ್ಲಿ ಹುರುಳಿ ಬೀಜ ಹಾಕ್ತಾ ಇದ್ವಿ, ದಿನ ಅದಕ್ಕೆ ಅರ್ಧರ್ಧ ಲೋಟ ನೀರು ಹಾಕಬೇಕಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಓಡಿ ಹೋಗಿ ನೋಡೋದು ಅದೇನಾದರೂ ಮೊಳಕೆ ಬಂದಿದೆಯಾ ಅಂತ. ಆ ಮೊಳಕೆ ಬಂದ ದಿವಸ ನಮ್ಗೆ ಏನು ಸಂತೋಷ ಅಂದರೆ,